ಸ್ನೇಹಿತರೇ ಆಗುವ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದೈಹಿಕ ಶಿಕ್ಷಣ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗುತ್ತ ಇವತ್ತು ದೈಹಿಕ ಶಿಕ್ಷಣದ ತಾತ್ವಿಕ ಘಟಕವಾದಂತಹ ಧ್ಯಾನ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಧ್ಯಾನ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗೆ ಹೋಗಿಸೋಣ ಧ್ಯಾನ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅದರಲ್ಲಿ ಒಂದೇದು ಧ್ಯಾನ ಕ್ರಿಯೆಯಲ್ಲಿ ಡ್ಯಾಶ್ ನೇರವಾಗಿ ಇರುತ್ತದೆ ನೋಡಿ ಧ್ಯಾನ ಕ್ರಿಯೆಯಲ್ಲಿ ಸೊಂಟ ಬೆನ್ನು ಕುತ್ತಿಗೆ ನೇರವಾಗಿ ಇರಬೇಕಾಗ್ತದೆ ಎಣ್ಣೆ ಬಿಟ್ಟ ಸ್ಥಳ ಧ್ಯಾನ ಕ್ರಿಯೆಯ ಮೂಲಕ ಡ್ಯಾಶ್ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು ಸರಿಯಾದ ಉತ್ತರ ಧ್ಯಾನ ಕ್ರಿಯೆಯ ಮೂಲಕ ಉಸಿರಾಟಿ ಕ್ರಿಯೆ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು ಇನ್ನು ಬಿಟ್ಟ ಸ್ಥಳ ಧ್ಯಾನ ಕ್ರಿಯೆಯಲ್ಲಿ ಡ್ಯಾಶ್ ಹೆಚ್ಚಾಗಿರುತ್ತದೆ ಧ್ಯಾನ ಕ್ರಿಯೆಯಲ್ಲಿ ಕ್ರಿಯಾಶೀಲತೆಯು ಹೆಚ್ಚಾಗಿರುತ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಒಣದು ಧ್ಯಾನದ ಅರ್ಥವನ್ನು ತಿಳಿಸಿ ಧ್ಯಾನ ಅಂದ್ರೆ ಮೆಡಿಟೇಷನ್ ಅಂತ ಕಲಿಯಾಗ್ತದೆ ಇದು ಇಂಗ್ಲೀಷ್ನ ಮೆಡಿಟೇಷನ್ ಎಂಬ ಶಬ್ದದಿಂದ ಬಂದದ ಇದು ಮೂಲ ಧಾತುವಿನಿಂದ ಬಂದಿದ್ದು ಇದರ ಅರ್ಥ ಗುಣಪಡಿಸು ಎಂದು ಅರ್ಥ ಆಗ್ತದೆ ಅನ್ನೋದು ಗುಣಪಡಿಸು ಎಂದು ಅರ್ಥವನ್ನು ಕೊಡ್ತದೆ ಇನ್ನು ಧ್ಯಾನದಿಂದ ಆಗುವ ಧ್ಯಾನದಿಂದ ಆಗುವ ಪ್ರಯೋಜನಗಳೇನು ನೋಡಿ ಧ್ಯಾನದಿಂದ ಆಗತಕ್ಕಂಥ ಪ್ರಯೋಜನಗಳು ಮೊದಲನೇ ಪ್ರಯೋಜನ ಶರೀರಕ್ಕೆ ಮನಸ್ಸಿಗೆ ವಿಶ್ರಾಂತಿ ಲಭಿಸಿ ಮಾನಸಿಕ ದ್ವೇಗ ಒತ್ತಡ ಚಿಂತೆ ಕಡಿಮೆಯಾಗಿ ಅದರಿಂದ ಬರುವ ರಕ್ತದೊತ್ತಡ ಹೃದಯೋಗ ಹೃದಯೋಗ್ರ ಮುಂತಾದ ಮನೋದೈಹಿಕ ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾಗಿದೆ ಇನ್ನು ಎರಡನೇದು ಉಸಿರಾಟದ ಗತಿಯೇ ಇವು ನಿಧಾನವಾಗುವುದರಿಂದ ಆಮ್ಲಜನಕದ ಬಳಕೆ ಕಡಿಮೆಯಾಗುವುದು ನಮ್ಮೊರನೇದು ಹೃದಯ ಬಡಿತದ ಗತಿಯು ಕಡಿಮೆಯಾಗುವುದರಿಂದ ಹೃದಯಕ್ಕೆ ವಿಶ್ರಾಂತಿ ದೊರೆತು ಹೃದಯೋಗದ ಸಂಭವನೀಯತೆ ಕಡಿಮೆ ಆಗ್ತದೆ ಇನ್ನು ರಕ್ತದಲ್ಲಿ ವಿಷ್ಕಾರಿ ಆಮ್ಲದ ಪ್ರಮಾಣ ಕಡಿಮೆಯಾಗಿ ಉದ್ವಿಗ್ನತೆ ಕಳವಳ ಆತಂಕ ಹಾಗೂ ಸಂಬಂಧಿತ ರೋಗಗಳು ದೂರವಾಗ್ತಾವೇದು ಮನಸ್ಸು ಪ್ರಫುಲ್ಲವಾಗಿ ಮತ್ತು ಚೈತನ್ಯದಾಯಕವಾಗಿ ಲವಲವಿಕೆ ಹೊಂದುವುದು ಇನ್ನದು ಬಾಹ್ಯ ಜಗತ್ತಿನ ಯಾವುದೇ ಸಮಸ್ಯೆಗಳು ಸಾಧಕನನ್ನು ಬಾಧಿಸುವುದಿಲ್ಲ ಇನ್ನು ಹೇಳೋದು ಸಾಧಕನ ದೇಹಕ್ಕೆ ಲಗುತ್ತುವ ಮನಸ್ಸಿನ ಸ್ಥಿರತೆ ಮತ್ತು ಸ್ಪಷ್ಟತೆ ಲಭ್ಯವಾಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಧ್ಯಾನದ ಕ್ರಮಗಳು ಯಾವುವು ನೋಡಿರಿ ಧ್ಯಾನದ ಕ್ರಮಗಳಂದಾಗ ಧ್ಯಾನಿಯು ಅವನ ಮಾನಸಿಕ ನಿರ್ಧಾರಗಳಿಗೆ ತಕ್ಕಂತೆ ಧ್ಯಾನ ಕ್ರಮಗಳನ್ನು ಆಸನಗಳನ್ನು ಮುದ್ರೆಗಳನ್ನು ಅನುಸರಿಸುತ್ತಾನೆ ನೋಡಿ ಧ್ಯಾನ ಕ್ರಿಯೆ ಅಂದಾಗ ಇಲ್ಲಿ ವಿದ್ಯಾರ್ಥಿ ನೋಡಬೇಕು ಧ್ಯಾನ ಕ್ರಿಯೆಯಲ್ಲಿ ಸ್ವಂಟ ಬೆನ್ನು ಮತ್ತು ಕುತ್ತಿಗೆಗೆ ನೇರವಾಗಿರಬೇಕು ಎರಡನೇದು ಮನಸ್ಸಿನಲ್ಲಿ ಮೂಡುವ ಹಲವಾರು ವಿಚಾರಗಳನ್ನು ಸರಿಸುತ್ತಾ ಅವಶ್ಯಕವಾಗಿರ್ತದೆ ಅಥವಾ ಅನುಕೂಲಕರವಾದ ಒಂದೇ ವಿಷಯವನ್ನು ಆಯ್ದುಕೊಳ್ಳಬೇಕಾಗ್ತದೆ ಮತ್ತು ಅದರ ಮೇಲೆ ಮನಸ್ಸನ್ನು ಏಕಾಗ್ರತೆಯನ್ನು ಇನ್ನು ಮೂರನೇದು ಯಾವುದೇ ವಿಚಾರವನ್ನು ಸಾವಧಾನದಿಂದ ಅರಿಯಬೇಕು ಇನ್ನು ಧ್ಯಾನವು ಆನಂದದ ಅನುಭವದೊಂದಿಗೆ ಸೂಕ್ತ ಸ್ಥಿತಿಯನ್ನು ನಡೆಸಬೇಕಾಗ್ತದೆ ದೃಢ ಸಂಕಲ್ಪದೊಂದಿಗೆ ಅಭ್ಯಾಸವನ್ನು ಮಾಡಬೇಕು ಆಂತರಿಕ ದೃಢತೆಯನ್ನು ಕಾಯ್ದುಕೊಂಡು ಮನಸ್ಸು ಮತ್ತು ವಿಷಯ ಅಥವಾ ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸಿ ಆಳವಾದ ಧ್ಯಾನವನ್ನು ಸಾಧಿಸಬೇಕಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಆನಂದ ಪಡೆಯುವ ಮಾರ್ಗ ಇದಕ್ಕೆ ಧ್ಯಾನ ಅಭ್ಯಾಸ ಅಂತ ಕರಲಾಗ್ತದೆ ಶರೀರ ಮತ್ತು ಮನಸ್ಸು ಉಲ್ಲಾಸ ಪೂರ್ಣವಾಗಲು ಸಹಕಾರಿ ದೃಢ ಸಂಕಲ್ಪದೊಡನೆ ಅಂದರೆ ಅಭ್ಯಾಸ ಮಾಡಬೇಕು ಜ್ಞಾನದಿಂದ ಕ್ರಿಯಾಶೀಲತೆ ಹೆಚ್ಚಿಸುವುದು ಇಷ್ಟು ಈ ಘಟೆಗೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳು ಇವುಗಳಿಗೆ ಸಂಬಂಧಿಸಿದ ಏನಾದರೂ ಗೊಂದಲ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು